ನಮಸ್ಕಾರ ನನ್ನ ಹೆಸರು ವಲ್ಲೇಶ ಶಾಸ್ತ್ರಿ ಅಂತ ನಾನಿರೋದು ಲಾಸ್ ಆಂಜಲಸ್ ಹತ್ರ ಚೀನೋ ಹಿಲ್ಸ್ ಕ್ಯಾಲಿಫೋರ್ನಿಯಾ ಯು ಎಸ್ ಎ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋದು ಒಂದು ನಿಜವಾದ ಘಟನೆ ಈ ಘಟನೆ ನಡೆದಿದ್ದು ಒಂದು ಐವತ್ತೈದು ವರ್ಷಗಳ ಹಿಂದೆ ನಾನು ಹುಟ್ಟಿ ಬೆಳೆದಿದ್ದು ಒಂದು ಸಣ್ಣ ಗ್ರಾಮ ಮತ್ತಿಗೋಡು ಅಂತ ಒಂದು ಗ್ರಾಮ ಅಂತಲೇ ಹೇಳಬೇಕು ಯಾಕೆ ಅಂತಂದರೆ ಈ ಹಳ್ಳಿಯಲ್ಲಿ ಇದ್ದಿದ್ದು ನಲವತ್ತೈದು ಸಂಸಾರಗಳು ಮಾತ್ರ ಒಂದು ದಿನಸಿ ಅಂಗಡಿ ಆಗಲಿ ಒಂದು ವೈದ್ಯಕೀಯ ಸೌಲಭ್ಯ ಆಗಲಿ ಒಂದು ಕಾರ್ ಆಗಲಿ ಒಂದು ಆಗಲಿ ಒಂದು ಮೋಟ್ರ್ ಬೈಕ್ ಆಗಲಿ ಇರಲೇ ಇಲ್ಲ ಈ ಊರಲ್ಲಿ ಎಲ್ಲದಕ್ಕೂ ಇದ್ದದ್ದು ಸೈಕಲ್ಗಳು ಅಥವಾ ಎತ್ತಿನ ಗಾಡಿಗಳು ಇಷ್ಟೆಲ್ಲ ಇದ್ದರೂ ನಮ್ಮೂರಿನಲ್ಲಿ ನೀರು ಮಾತ್ರ ಸಮೃದ್ಧಿಯಾಗಿ ಸಿಗ್ತಾ ಇತ್ತು ಯಾಕೆ ಅಂತಂದರೆ ನಾವಿದ್ದಿದ್ದು ಕಾವೇರಿ ನದಿ ದಂಡದಲ್ಲಿ ನಮ್ಮ ಊರಿನ ಉತ್ತರ ಭಾಗಕ್ಕೆ ಕಾವೇರಿ ನದಿ ಹಾದು ಹೋಗ್ತಾ ಇತ್ತು ಒಂದು ಅರ್ಧ ಮೈಲಿ ದೂರ ಇರ್ಬೋದು ಅಲ್ಲಿ ಕಾವೇರಿ ನದಿಗೂ ನಮ್ಮೂರಿಗೂ ಮಧ್ಯೆ ಒಂದು ಕಾಲುವೆ ಹಾದು ಹೋಗ್ತಾ ಇತ್ತು ಈ ಕಾಲುವೆ ಕಾವೇರಿ ನದಿಗೆ ಅಡ್ಡಕಟ್ಟದಂತಹ ಅಣೆಕಟ್ಟಿನಿಂದ ಬಂದಂತಹ ಒಂದು ಕಾಲುವೆ ಈ ಕಾಲುವೆಗೂ ಕಾವೇರಿ ನದಿಗೂ ಮಧ್ಯ ಇದ್ದಿದ್ದು ಭತ್ತದ ಗದ್ದೆ ಭತ್ತದ ಗದ್ದೆ ಅದು ಚೆಂದ ಚಂದಾರಿ ಹಸಿರಾಗಿ ಬಿಡದಿರುತ್ತಲ್ಲ ಅವಾಗ ಒಳ್ಳೆ ಹಸಿರು ಹಾಸಿಗೆ ಹಾಸ್ದಂಗೆ ಇರುತ್ತೆ ಗಾಳಿ ಬಂದ್ರೆ ಹಿಂಗ ತೇಲಾಡುತ್ತಲ್ಲ ಒಳ್ಳೆ ಯಾವುದೋ ಒಂದು ಚಾದರವನ್ನ ಕೊಡಬು ಹಾಕದಾಗಿರುತ್ತೆ ಆ ಗದ್ದೆ ಪಕ್ಕನೇ ನಮ್ಮ ತೋಟ ಇದ್ದಿದ್ದು ನಮ್ಮ ತೋಟಕ್ಕೆ ನಮ್ಮಪ್ಪ ದಿನ ಬೆಳಗಾಗಿದ್ ಹೋಗೋರು ಬರೋರು ಆ ಹೋಗಿ ಬಂದು ಬರೋವರೆಗೂ ಏನು ಕೆಲಸ ನಡೀತಾ ಇರಲಿಲ್ಲ ಅದು ಬಂದ ಮೇಲೆ ಸ್ನಾನ ಪೂಜೆ ತಿಂಡಿ ಅಲ್ಲ ನಮ್ಮೂರು ಈ ಅಂದರೆ ಈ ಸಣ್ಣ ಊರಾದ್ರೂ ಒಂದು ಸ್ಕೂಲ್ ಇತ್ತು ನೋಡಿ ಒಂದು ಪ್ರಾಥಮಿಕ ಶಾಲೆ ಒಂದಿತ್ತು ಆ ಪ್ರಾಥಮಿಕ ಶಾಲೆಲಿ ಒಬ್ರೇರು ಮೇಷ್ಟ್ರು ಅವ್ರ ಹೆಸರು ಲಕ್ಕೈ ಮಹೇಶ್ರು ಅಂತ ಅವರೇ ನಮ್ಮ ಹಳ್ಳಿಯಲ್ಲಿ ಇದ್ದವ್ರು ಎಲ್ರಿಗೂ ವಿದ್ಯಾ ದಾನ ಮಾಡಿದವರು ಅಂದರೆ ವಿದ್ಯೆಗೆ ಬುನಾದಿ ಹಾಕಿದವರು ಅಂದರೆ ಅವರೇ ಈ ನಮ್ಮೂರನ್ನ ಹತ್ತಿರ ಇದ್ದಿದ್ದು ರುದ್ರಪಟ್ಣ ಅಂತ ನಮ್ಮೂರಿಗೂ ರುದ್ರಪಟ್ನಕ್ಕೂ ಇದ್ದಿದ್ದ ಪ್ರದೇಶ ಅಂದರೆ ರುದ್ರಪಟ್ಟಣಕ್ಕೂ ಇದ್ದಿದ್ದು ದೂರ ಅಂತಂದ್ರೆ ಒಂದು ಒಂದು ಮೈಲಿ ಇರ್ಬೋದು ರುದ್ರಪಟ್ಣನೂ ಏನು ಹೆಡ್ ಕ್ವಾರ್ಟರ್ಸ್ ಆಗಲಿ ತಾಲೂಕು ಕ್ವಾರ್ಟರ್ಸ್ ಆಗಲಿ ಏನಲ್ಲ ಆದರೆ ಊರಿಗಿಂತ ಸ್ವಲ್ಪ ದೊಡ್ಡ ಊರು ಅಲ್ಲಿ ಮಿಡ್ಲಿ ಸ್ಕೂಲು ಹೈಸ್ಕೂಲು ಎಲ್ಲ ಇತ್ತು ನಾವೆಲ್ಲ ಮಿಡ್ಲಿ ಸ್ಕೂಲ್ ಹೈಸ್ಕೂಲ್ ಓದಿದ್ದು ಇದೇ ಊರಲ್ಲೇ ಈ ದೊಡ್ಡ ಊರು ಅಂತಂದರೆ ತುಂಬ ಭಾಳ ಫೇಮಸ್ ಮಹಾ ಯಾಗ ನಡೆದಂತಹ ಊರು ಸಂಗೀತದ ತವರೂರು ಅಂತ ಅನ್ಬೇಕು ಆರ್ ಕೆ ಶ್ರೀಕಂಠನ್ ಆರ್ ಕೆ ಪದ್ಮನಾಭನ್ ಅಂತಹ ಕೊಟ್ಟಂತಹ ಊರದು ಈ ಊರಿಗೆ ಬಸ್ ಅದು ಹೋಗೋದು ಈ ಊರಿಗೆ ಊರಿಗೆ ಬಸ್ ಬರೋದು ನಮ್ಮೂರಿಗೆ ಬರ್ತಿರ್ಲಿಲ್ಲ ಬಸ್ಸು ಅವ್ರ ಊರು ಅವ್ರು ನಮ್ಮ ಬಸ್ ಹಿಡಿಬೇಕು ಅಂದರೆ ನಮ್ಮೂರಿಂದ ಅವ್ರ ಊರಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕಾದ್ರೆ ನಾವು ಹೋಗ್ಬೇಕಾಗಿರೋದು ಇದ್ರಲ್ಲಿ ಹೋಗಬೇಕು ಬಸ್ ನಮ್ಮ ಗಾಡೀಲಿ ಹೋಗಬೇಕು ಇಲ್ಲ ಸೈಕಲಲ್ಲಿ ಹೋಗಬೇಕು ಅಲ್ಲಿ ನಡ್ಕೊಂಡು ಹೋಗ್ಬೇಕು ಇಷ್ಟೇ ಇದ್ದಿದ್ದು ಆ ಬಸ್ಸು ಏನು ತುಂಬ ಏನು ಬರ್ತಿರ್ಲಿಲ್ಲ ಒಂದು ನಾಲ್ಕು ಬಸ್ ಬರೋದು ಬೆಳಗ್ಗಾಗಿದ್ದು ಒಂದು ಬಸ್ ಬರೋದು ಕೊಣ್ಣೂರಿಂದ ಮೈಸೂರಿಗೆ ಹೋಗೋದು ಆಮೇಲೆ ಒಂದು ಕೆ ಆರ್ ನಗರದಿಂದ ಕೊಣನೂರಿಗೆ ಬರೋದು ಮತ್ತೆ ಕೊಣನೂರಿಂದ ಕೆ ಆರ್ ನಗರ್ ವಾಪಸ್ ಹೋಗ್ತಿತ್ತು ಈ ಮತ್ತೆ ರಾತ್ರಿ ಲಾಸ್ಟ್ ಬಸ್ಸು ಏಳುವರೆಗೆ ಮೈಸೂರಿಂದ ಕೊಣನೂರಿಗೆ ಬರೋದು ಕೊಣ್ಣೂರಲ್ಲಿ ಹಾಲ್ಟ್ ಆಗ್ಬಿಡೋದು ಅದೇ ನೆಕ್ಸ್ಟ್ ಬಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ತಾ ಹೋಗ್ತಾಯಿದ್ದಿತ್ತು ಸೊ ಇಷ್ಟೇ ಸೊ ನಮ್ಮೂರಿಗೆ ಹೋಗಬೇಕಾದ್ರೆ ಒಂದು ಮೈಲಿ ದೂರ ನಾವು ನಡ್ಕೊಂಡು ಹೋಗ್ಬೇಕು ಇಲ್ಲ ಗಾಡೀಲಿ ಹೋಗ್ಬೇಕು ಇಲ್ಲ ಸೈಕಲ್ ಹೋಗ್ಬೇಕು ಇದು ತುಂಬ ದೂರ ಅಂದ್ಬಿಟ್ಟು ನಮ್ಮೂರವರು ನಮ್ಮ ಊರಿನ ದಕ್ಷಿಣ ಭಾಗದಲ್ಲಿ ಈ ರುದ್ರಪಟ್ಟ ಇದ್ದಿದ್ದು ಪೂರ್ವ ಭಾಗದಲ್ಲಿ ಇದು ದಕ್ಷಿಣ ಭಾಗದಲ್ಲಿ ಒಂದು ಅರ್ಧ ಮೈಲಿ ದೂರದಲ್ಲಿ ಆ ರಸ್ತೆ ಹಾದು ಹೋಗೋದು ಸೊ ಊರಿನವರೆಲ್ಲ ಹೋಗಿ ಸರ್ಕಾರಿ ಹೋಗಿ ಗಲಾಟೆ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಒಂದು ಬಸ್ ಸ್ಟಾಪ್ ಮಾಡಿಸ್ಕೊಂಡ್ರು ಅಲ್ಲಿ ಸೊ ಅದು ಮತ್ಕೋಡು ಬಸ್ ಸ್ಟಾಪ್ ಅಂತ ಆಯ್ತು ಅದ್ರ ಹತ್ರನೇ ನಮ್ಮ ಹೊಲಾನೂ ಇದ್ದಿದ್ದು ನಮ್ಮ ಊರು ಅಂದಮೇಲೆ ಈ ಎಲ್ಲರೂ ದನ ಎಮ್ಮೆ ಕಟ್ಕೊಂಡಿದ್ರು ಎಲ್ಲರ ಮನೇಲೂ ದನ ಇತ್ತು ಎಮ್ಮೆ ಇತ್ತು ಕೊಟ್ಟಿಗೆ ಇತ್ತು ಎಲ್ಲ ಇತ್ತು ಇದನ್ನ ನೋಡ್ಕೊಳ್ಳಿಕ್ಕೆ ಒಬ್ಬರು ಜೀದ್ದಾಳು ಅಂತ ಇಟ್ಕೊಳ್ಳೋರು ಜೀದ್ದಾಳು ಅಂದರೆ ಗೊತ್ತಲ್ಲ ವರ್ಷಕ್ಕೆ ಗುತ್ತಿಗೆ ತೊಗೊಂಬಿಡೋರು ಆಳನ್ನು ಅವ್ರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರೋರು ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಮನೆಯಲ್ಲೇ ಇರ್ತಾಯಿದ್ರು ಈ ಮೇಜರ್ ಅವ್ರದ್ದು ಏನು ಕೆಲಸ ಅಂತಂದರೆ ದನ ಕಾಯೋ ಕೆಲಸ ದನ ಅಂದ್ರೇನು ದನನ ಈ ಸರ್ಕಾರಿ ಪ್ರದೇಶದ ಗೋಮಾಳ ಪ್ರದೇಶ ಅಂತ ಹೇಳ್ತಾರೆ ಅಂದರೆ ಯಾರಿಗೋ ಸೇರದೇ ಇರುವಂಥ ಪ್ರದೇಶ ಅದು ಸರ್ಕಾರಕ್ಕೆ ಸೇರಿದ್ದಂಥ ಪ್ರದೇಶದಲ್ಲಿ ಹೋಗ್ಬಿಟ್ಟು ದನನ ಬಿಟ್ಟು ದನನ ಅಲ್ಲಿ ಅಲ್ಲಿರೋ ಹುಲ್ಲ ಇದನ್ನೆಲ್ಲ ಮೇಯಿಸ್ಕೊಂಡು ಬರೋರು ಇದಿದ್ದುದು ಆ ಈ ರಸ್ತೆ ಅಕ್ಕಪಕ್ಕದ ಜಾಗಗಳಲ್ಲೇ ಇದ್ದಿದ್ದು ಇದು ಮಾಮೂಲು ಈ ಥರ ಇರ್ತಿತ್ತು ಹಳ್ಳಿ ಗೊತ್ತಲ್ಲ ಸಂಜೆ ಏಳುವರೆ ಎಂಟು ಅಂದ್ಬಿಟ್ರೆ ಮುಗಿದಾಯ್ತು ನಿಶಬ್ದ ಎಲ್ಲದ ಊಟ ತಿಂಡಿ ಮಾಡಿ ಮಲಗಿಬಿಟ್ಟರು ಒಂದು ದಿವಸ ಸುಮಾರು ಒಂಬತ್ತು ಗಂಟೆ ಸಮಯ ಇರ್ಬೋದು ಜೋರಾಗಿ ಡಮ್ ಅಂತ ಬಂದ್ಬಿಡ್ತು ಶಬ್ದ ಯಾವ ಕಾಲ ಇದು ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆತಿದ್ದಂತಹ ಕಾಲ ಕೆಲವು ದಿವಸಗಳ ಹಿಂದೆ ನಮ್ಮೂರಿನಲ್ಲಿ ಒಂದು ಬ್ಲ್ಯಾಕ್ಔಟ್ ಪ್ರಾಕ್ಟೀಸ್ ಬೇರೆ ಆಗಿತ್ತು ಇದೆಲ್ಲ ಏನು ಹೆದರ್ಕೊಂಡ್ರು ಅಂತಂದರೆ ಬಾಂಬ್ ಹಾಕ್ಬಿಟ್ಟಿದ್ದಾರೆ ಅಂತ ಪಾಕಿಸ್ತಾನದವರು ಬಾಂಬ್ ಹಾಕ್ಬಿಟ್ಟಿದ್ದಾರೆ ಅನ್ಕೊಂಬಿಟ್ರು ಎಲ್ಲ ಮನೆಯಿಂದ ಹೊರಗಡೆ ಬಂದ್ಬಿಟ್ರು ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟೆ ಹತ್ರ ಕೂತ್ಕೊಂಡು ಎಲ್ಲ ಗುಸ್ಗುಸ್ ಗುಸ್ ಗುಸ್ ಗುಸು ಮಾತಾಡ್ತಿದ್ದಾರೆ ಏನು ಆಯಿತು ಏನಾಗೋಯ್ತು ಅಂತ ನಮ್ಮೂರಲ್ಲಿ ಏನೇ ಕಷ್ಟ ಸಮಯ ಬಂದರೂ ಫಸ್ಟ್ ನಮ್ಮ ಅಪ್ಪ ಹೋಗ್ತಾ ಇದ್ದಿದ್ದು ಧೈರ್ಯವಾಗಿ ಎಲ್ರಿಗೂ ಸಮಾಧಾನ ಹೇಳಿ ಸುಮ್ಮನೆ ನೋಡೋಣ ಅಂತ ಹೇಳಿಬಿಟ್ಟು ಮಗೋ ಹೋಗಿ ಸೈಕಲ್ ತೊಗೊಂಬಾ ಅಂತಂದರು ನನಗೆ ಯಾವಾಗಲೂ ಮಗು ಅಂತಲೇ ಕರೆಯೋರು ಆಯ್ತು ಅಣ್ಣ ಅಂದೆ ನಾನು ಅವ್ರನ್ನ ಅಣ್ಣ ಅಂತಲೇ ಕರಿತಾ ಇದ್ದೀನಿ ಹಾಗೆಯೇ ನಮ್ಮ ಮನೆಯಲ್ಲಿ ಇದ್ದಿದ್ದ ಆಳು ಮಂಚ ಅಂತ ಮಂಚಿಂಗೆ ಮಂಚ ದರ್ಸಾಪ್ನವ್ರ ಮನೆಗೆ ಹೋಗುವ ಒಂದು ಸೈಕಲ್ ತೊಗೊಂಬ ನೀನೂ ಅಂತಂದರು ದಸಮಾಪ್ನವ್ರು ಅಂತಂದರೆ ನಮ್ಮ ಚಿಕ್ಕಪ್ಪ ಮನೆ ನಮ್ಮ ಚಿಕ್ಕಪ್ಪನ ಮನೆ ಎದುರು ಬದ್ರುತ್ತ ಸರಿ ನಾನು ಮತ್ತು ಮಂಚ ಹೋಗ್ಬಿಟ್ಟು ನಾವು ಸೈಕಲ್ ತೊಗೊಂಡ್ಬಂದ್ವು ಅದಕ್ಕೆ ಇನ್ನೇನು ಹೊರಡ್ತಾಯಿದ್ರು ಅದಕ್ಕೆ ದೊಡ್ಡಪ್ಪ ಇದ್ದರು ವಾಸೋ ಜೋಪಾನ ಅಲ್ಲಿ ಏನಾರು ಬಾಂಬ್ ಗಿಂಬಿದ್ದರೆ ನಾಳೆ ಬೆಳಿಗ್ಗೆ ಪೊಲೀಸ್ನವ್ರಿಗೆ ಹೇಳೋಣಂತೆ ಕಣ್ಣೂರ್ಗೆ ಹೋಗ್ಬಿಟ್ಟು ನೀನು ತುಂಬ ಹಚ್ಕೊಬೇಡ ಅಲ್ಲಿ ಅಂತ ಅಂದರು ಜೋಪಾನಾಗಿರು ಅಂದರು ಆಯ್ತು ಆಯ್ತು ಅದು ಯಾಕೋ ಶಬ್ದ ನಮ್ಮ ಹತ್ರ ಬಂತಲ್ಲ ನೋಡ್ಕೊಂಬರ್ತೀನಿ ನಾನು ಮಂಚ ಹೋಗಿ ಹೊಲದ ಹತ್ರ ನೋಡ್ಕೊಂಬರ್ತೀವಿ ಅಂತಂದರು ಸರಿ ಇಬ್ಬರು ಸೈಕಲ್ ಹತ್ತಿ ನಮ್ಮ ಹೊಲದ ಕಡೆ ಹೊಲ್ರು ಹೊಲ ಅಂದ್ರೇನು ಬಸ್ ಸ್ಟಾಪ್ ಹತ್ರ ಸೊ ಇವರು ಹೊಲ್ ಕಡೆ ಹೊರಟು ಇಲ್ಲಿ ಗುಸುಗುಸ ಶುರುವಾಯಿತು ಒಬ್ಬ ಶುರು ಒಬ್ಬೊಬ್ಬರು ಒಂದೊಂದು ಮಾತಾಡೋಕೆ ಶುರು ಮಾಡಿದ್ರು ಇಲ್ಲ ಬಾಂಬಾಕವ್ರಿ ಅಂತಾರಲ್ಲ ನಮ್ಮೂರ್ಗೆ ಆಗ್ತಾರ್ಯಾಕ ಅಲ್ಲಾಕವ್ರಿ ಅಂತ ಒಬ್ಬ ಅಂತಿದ್ದ ಅದಕ್ಕೆ ಇನ್ನೊಬ್ಬ ಏ ಹಂಗಲ್ಲು ಮೇಲಿಂದ ಆಗ್ತಾರಲ್ಲ ಎಲ್ಲೋ ಗುರಿ ತಪ್ಪಿರ್ಬೇಕು ಅದಕ್ಕೆ ಹೊಲ್ತಾ ಬಿದ್ದುಬಿಟ್ಟೈತೆ ಅಂತ ಇನ್ನೊಬ್ಬ ಅಂತಿದ್ದ ಏ ಬಾಂಬಿದ್ರೆ ಬೆಂಕಿ ಬರಕಿಲ್ವಾ ಏನೋ ಬೆಂಕಿ ಕಾಣುತ್ತಿರುವಲ್ಲ ಅಂತ ಮತ್ತೊಬ್ಬ ಅಂತಿದ್ದ ಏ ಸುಮ್ಕಿರಲ್ಲಿ ವಾಸಪ್ಪನವರು ಹೋಗವ್ರೆ ಮಂಚನ ಹೋಗವನೇ ನೋಡ್ಕೊಬತ್ತಾರೆ ನೋಡೋಣ ಏನಾಯ್ತದೆ ಅಂತ ಮಂದ ಹೇಳ್ತಾ ಇದ್ದ ಹೀಗೆ ಒಬ್ಬೊಬ್ಬಳು ಮಾತಾಡಿಕೊಂಡು ಕಾಲ ಕಳೀತಾ ಇದ್ವು ಒನ್ ಅವರ್ ಆಯಿತು ಒಂದು ಗಂಟೆ ಕಾಲ ಕೂತಿದ್ದೀವಿ ಪಂಚಾಯಿತಿ ಕಟ್ಟಡದಲ್ಲಿ ಎಷ್ಟೋ ಜನ ಮಕ್ಕಳುಗಳು ನಿದ್ದೆ ಹೊಡಿತಾ ಇದ್ದಾರೆ ಅಲ್ಲೇ ಎಷ್ಟೋ ಜನ ತೂಕಳಿಸ್ತಾ ಇದ್ದಾರೆ ಇನ್ನೂ ಏನೋ ಗುಸುಗುಸು ಮಾತುಗಳು ನಡೀತಾನೆ ಇದೆ ಅಷ್ಟೊತ್ತಿಗೆ ಆ ಕಡೆಯಿಂದ ಎರಡು ಮಿಡಿ ಮಿಣಿ ಅಂತ ಲೈಟ್ ಕಂಡ್ರು ಓ ಎಲ್ರಿಗೂ ಗೊತ್ತಾಯ್ತು ಅದು ಸೈಕಲ್ಲು ವಾಸ್ಅನವರು ಮಂ ಮಂಚ ಹೋಗಿದ್ದು ಸೈಕಲ್ಲದು ಅಂತ ಎಲ್ರಿಗೂ ಎಲ್ಲ ಹೆಚ್ಚರಾಗ್ಬಿಟ್ರು ಎಲ್ಲ ಇದು ನಿಂತ್ಕೊಂಡು ಓ ನೋಡೋಣ ನೋಡೋಣ ಏನಾಗ್ತಿದೆ ಇಲ್ಲಿ ಏನು ಗೊತ್ತದ ಏನು ಸುದ್ದಿ ತಂದಿದ್ದಾರೆ ಅಂತ ನೋಡೋಣ ಅಂತ ಎಲ್ಲ ರೆಡಿ ಆದರು ಸೈಕಲ್ ಹತ್ತಿರ ಹತ್ರ ಬರ್ತಿದ್ದಂಗೆ ಎಲ್ಲರೂ ಓಡೋದು ಸೈಕಲ್ ಹತ್ರ ಅಲ್ಲಿಂದಲೇ ಒಬ್ಬ ಹರ್ಚ್ಕೊಂಡ ಓ ಯಾರು ಕುಂತವ್ರೆ ಸೈಕಲ್ನಾಗೆ ಅಂತ ಓ ಪೊಲೀಸರಿದ್ದಂಗೆ ಅವರೇ ಅಂತ ಇನ್ನೊಬ್ಬ ಅಂತಿದ್ದ ಹಾಗೆ ಸೈಕಲ್ ಓಡಿಕೊಂಡು ಬಂದರು ಅದ್ರ ಜೊತೆ ಜನನೂ ಅದ್ರ ಜೊತೆ ಬಂದ್ರು ಪಂಚಾಯಿತಿ ಕಟ್ಟೆ ಹತ್ರ ನಿಲ್ಲಿಸಿದ್ರು ನೋಡಿದ್ರೆ ಇಬ್ಬರು ಸೈಕಲ್ ಅಂದರು ಒಬ್ಬೊಬ್ಬರು ಇಳಿದ್ರು ಇಬ್ಬರು ಕಾಕಿ ಬಟ್ಟೆ ಹಾಕಿದರು ಸೊ ನಾನು ಅಂದ್ಕೊಂಡೆ ಪುರಿತರು ಇರ್ಬೋದೇನು ಅಂತ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪನ ಕೇಳಿದ್ರು ಏನೋ ವಾಸು ಏನಾಯ್ತು ಯಾರೋ ಇವರು ಅಂದರು ಹೇಳ್ತೀನಿ ಹೇಳ್ತೀನಿ ಇದೊಂದು ದೊಡ್ಡ ಕತೆ ನಾನು ಮಂಚ ನಮ್ಮ ಹೊಲದಾದ್ರೆ ಹೋದ್ವಾ ಹೊಲದಲ್ಲಿ ನೋಡಿದ್ವಿ ಏನೂ ಕಾಣಲಿಲ್ಲ ನಾನು ಸೈಕಲಲ್ಲಿ ಹೆಂಗಿದ್ರು ಒಂದು ಟಾರ್ಚ್ ಇರುತ್ತಲ್ಲ ಅದು ಇಟ್ಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಈ ನಮ್ಮ ಒಡ್ರಲ್ಲಿ ಗುಡ್ಡ ಆಯ್ತಲ್ಲ ಆ ಗುಡ್ಡದ ಮೇಲೆ ಹೋಗಿ ನೋಡಿದ್ವು ಅಲ್ಲೂ ಏನೋ ಕಾಣಲಿಲ್ಲ ಹಾಗೆ ತಿರುಗ್ತಿದ್ದ ನೋಡ್ತಿದ್ದಾಗ ಅಲ್ಲಿ ಏನೋ ಒಂದು ಲೈಟ್ ಹಾಕಿ ಒಂದು ಏನೋ ಒಂದು ಗುಡಿಸಲು ತರ ಕಾಣ್ತಾ ಇತ್ತು ಮಂಚ ಇದೇನೋ ಕಾಣ್ತಾ ಇತ್ತಲ್ಲ ಲೈಟ್ ಹಾಕೊಂಡವರಲ್ಲ ಅಂದೆ ಬೋಧೆ ಯಾರೋ ಬಸ್ ಇದ್ದಂಗೆ ಕಾಣ್ತಾ ಇತ್ತಲ್ವ ಅದು ಬಸ್ ನಿಲ್ಸ ಕಾಣ್ತಾ ಇತ್ತಲ್ವ ಅಂತ ಸರಿ ನೋಡ್ಕೊಂಬರವ ನಡಿ ಏ ಬೇಡಿ ಬುದ್ಧಿ ಯಾರೋ ಏನೋ ನಮ್ಗೆ ಗೊತ್ತಿಲ್ಲ ಏನಿಲ್ಲ ಈ ಹೆಂಗೋ ನಮ್ಗೆ ಯಾಕೆ ಅಂತಂದ ಬ್ಯಾಡ್ ಮಾರೋ ನೋಡ್ಕೊಂಬರವ ಯಾಕೆ ಹಂಗಾಗೈತೆ ಅಂತ ನೋಡ್ಕೊಂಬರವ ಅಂತ ಅಲ್ಲಿಗೆ ಹೊರಟ ಹೋದರೆ ಒಂದು ಸರ್ಕಾರಿ ಬಸ್ಸು ನಿಂತಿದೆ ಲೈಟ್ಸ್ ಎಲ್ಲ ಆನ್ ಆಗಿದೆ ಮಂಚ ಭಾಳ ಹೆದರ್ಕೊಂಡಿದ್ದ ಹೋಗೋಕ್ಕೆ ನಾನು ಧೈರ್ಯ ಮಾಡಿ ಮುಂದೆ ಹೋದೆ ನೋಡಿದ್ರೆ ಒಬ್ಬ ಡ್ರೈವರು ಕಂಡಕ್ಟ್ರು ಬಸ್ ಒಳಗಡೆ ಇದ್ದಾರೆ ಹೋಗಿ ಡ್ರೈವರ್ನ ಕೇಳಿದೆ ಯಾಕೆ ಸಮಯ ನಿಲ್ಸಿಬಿಟ್ಟಿದ್ದೀರಾ ಬಸ್ಸು ಏಕೆ ಏನಾಯಿತು ಅಂತ ಕೇಳಿದೆ ಯಾರ್ರೀ ನೀವು ಏನು ಏನು ಸಮಾಚಾರ ಅಂತ ಕೇಳಿದೆ ನನ್ನ ಇಲ್ಲ ನಾವಿದೆ ಹಳ್ಳಿಯಿಂದ ಬಂದಿರೋರು ವಾಸುದೇವ್ ಶಾಸ್ತ್ರಿ ಅಂತ ಏನಾಗಿದೆಯೋ ಏನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದವು ಶಬ್ದ ಬಂತು ಜೋರಾಗಿ ಅಂತ ಹೇಳ್ದೆ ಹ್ಞೂ ಮತ್ತು ಇನ್ನೇನು ನಿಮ್ಮಂತ ಹಳ್ಳಿನಲ್ಲಿ ನೋಡ್ರಿ ಏನು ಮಾಡವ್ರು ನಮಗೆ ಅಂತ ಏನಾಯ್ತು ಸ್ವಾಮಿ ಅದಕ್ಕೆ ಕಂಡಕ್ಟ್ರು ನೋಡಿ ಸ್ವಾಮಿ ಪಂಚರ್ ಆಗ್ಬಿಟ್ಟೈತೆ ಮುಂದ್ಗಡೆ ಎರಡು ಚಕ್ರ ಪಂಚರ್ ಆಗ್ಬಿಟ್ಟು ನಿಂತು ಹೋಗ್ಬಿಟ್ಟೈತೆ ಹೌದಾ ಓ ಯಾಕೆ ಪಂಚರ್ ಆಯಿತು ಅಂತ ಕೇಳಿದೆ ಅಂದರು ನಮ್ಮಪ್ಪ ಅದಕ್ಕೆ ಮಂಚ ಡ್ರೈವ್ರಣ ಅದು ಏನಾಯ್ತು ಅಂತ ಹೇಳ್ಬಿಡಿ ಎಲ್ರಿಗೂ ಏ ಭಾಳ ದೊಡ್ಡ ಕಥೆನೇ ಆಯ್ತು ಅದು ಅಂತ ಅದಕ್ಕೆ ಡ್ರೈವರು ಓ ಅದು ಯಾಕೆ ಹೇಳ್ತೀರಿ ಇದು ನಮ್ಮದು ಲಾಸ್ಟ್ ಬಸ್ ಅಲ್ವಾ ಮೈಸೂರು ಟು ಕೊಣ್ಣೂರು ಕೊಣ್ಣೂರು ಆಲ್ಟ್ ನಮ್ಮದು ರುದ್ರಪಟ್ಟಣದ ಒಬ್ಬರೇ ಒಬ್ಬರು ಪ್ಯಾಸೆಂಜರ್ ಅಂತ ಹೇಳ್ಬಿಟ್ಟು ರುದ್ರಪಟ್ಣಕ್ಕೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ಹೋಗ್ಬೇಡೋಣ ಅಂತ ಬರ್ತಾಯಿದ್ವು ಬಂದು ನೋಡಿದ್ರೆ ರಸ್ತೆ ಮಧ್ಯದಲ್ಲಿ ನೋಡ್ತು ಹೊರಗಡೆ ಬಂದು ನೋಡಿದ್ರೆ ಎರಡು ಟೈರು ಪಂಚರ್ ಆಗಿಬಿಟ್ಟಿದೆ ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನೂ ಎರಡು ಮೈಲಿ ರುದ್ರಪಟ್ಟಣ ಆ ಒಬ್ಬರು ಪ್ಯಾಸೆಂಜರ್ ಇಳಿದು ನಡ್ಕೊಂಡು ಹೋಗ್ಬಿಟ್ರು ಇನ್ನು ನಾವೇನು ಮಾಡೋದು ಅಂತ ಗೊತ್ತಿಲ್ಲದಲ್ಲೇ ಅಲ್ಲೇ ಕೂತಿದ್ದು ಅಷ್ಟೊತ್ತಿಗೆ ಇವರು ದೇವರು ಬಂದಾಗ ಬಂದರು ಆಗ ಕಂಡಕ್ಟ್ರ್ ಹೇಳಿದ್ರು ಅಯ್ಯೋ ಇವರು ಬರಲಿಲ್ಲ ಅಂತ ಹೇಳಿದರೆ ಇವತ್ತೆಲ್ಲ ಬಸ್ಸಲ್ಲೇ ನಾವು ಕಾಯಬೇಕಾಗಿತ್ತು ಅಂತ ಈ ಪಂಚರ್ ಯಾಕೆ ಆಗಿತ್ತು ಅಂತ ನೋಡಿದ್ರೆ ಈ ಹುಡುಗರು ಯಾವುದೋ ಲಾಳ ಇಟ್ಬಿಟ್ಟಿದ್ದಾರೆ ಮೊಳೆ ಥರದ್ದು ಅದು ಪಂಚರ್ ಆಗಿಬಿಟ್ಟಿದೆ ಈ ಲಾಳ ಅಂದರೆ ಒಂದು ಮಾತು ಹೇಳಬೇಕು ಯಾಕೆ ಅಂತಂದರೆ ದನಗಳ ಕಾಲಿಗೆ ಹಾಕುವಂತಹ ಎತ್ತಿನ ಕಾಲುಗಳಿಗೆ ಹಾಕ್ತಾರೆ ಅದನ್ನು ಲಾಳ ಅಂತ ಅದು ಚಪ್ಪಲಿ ಇದ್ದ ಹಾಗೆ ಎತ್ತಿಗೆ ಅದಿದ್ದರೆ ಅದು ಬಹಳ ಸ್ಟಿಫಾಗಿ ನಡ್ಕೊಂಡು ಹೋಗುತ್ತೆ ಅದಿರುತ್ತೆ ಅದು ಸೌದೋಗಿಬಿಡುತ್ತೆ ಸೌದೋದ್ಮೇಲೆ ಬಿದ್ದೋಗುತ್ತೆ ಮತ್ತೆ ಹೊಸ ಹಾಳು ಹಾಕ್ಸ್ಬೇಕು ಈ ಹೋಗಿದ್ದು ಏನಾಗುತ್ತೆ ಅಂದರೆ ಚೂಪ್ ಚೂಪ್ ಆಗಿಬಿಟ್ಟಿರುತ್ತೆ ಅದು ಅದನ್ನು ಹೀಗೆ ಉಲ್ಟಾ ಇಟ್ಬಿಟ್ರೆ ಅದೊಂಥರ ಚೂಪ್ ಚೂಪಾಗಿರುತ್ತಲ್ಲ ಯಾವುದೋ ಟೈರ್ ಗೀರ್ ಅದ್ರ ಮೇಲೆ ಪಂಚರ್ ಆಗಿಬಿಡುತ್ತೆ ಇದು ನಮ್ಮ ಹಳ್ಳಿ ಹುಡುಗರು ಹಾಸ್ಯಕ್ಕೆ ಮಾಡುವಂಥ ಇವೆಲ್ಲ ಏನಂದರೆ ಅವ್ರಿಗೇನು ಗೊತ್ತು ಖುಷಿ ಈಗ ಖುಷಿ ಅವ್ರಿಗೇನೋ ಒಂದು ಡಮ್ ಬಂದುಬಿಟ್ರೆ ಅಂತ ಅದು ಆ ಥರ ಈ ಲಾರಿಗಳು ಎಲ್ಲ ಹೋಗ್ತಾ ಇದ್ವು ಈ ಥರ ಒಂದು ಎರಡು ಮೂರು ಲಾರಿ ಆಗಿರೋ ಪ್ರಸಂಗಗಳು ಇದೆ ಅದೆಲ್ಲ ಹಗಲೊತ್ತಾಗಿತ್ತು ಇವತ್ತು ಆಗಿದ್ದು ರಾತ್ರಿ ಅದು ಪಂಚರು ಬಸ್ಸು ಸರ್ಕಾರಿ ಬಸ್ಸು ಪಾಪ ಈ ಕಂಡಕ್ಟ್ರು ಡ್ರೈವರು ಇದ್ದದ್ದು ನೋಡಿ ನಮ್ಮಪ್ಪ ಅಂದ್ರಂತೆ ನೀವು ಕಣ್ಣೂರ್ಗೆ ಹೋಗ್ಬೇಕಲ್ವಾ ನೀವು ಕೊಣ್ಣೂರು ಊಟ ಮಾಡ್ಬೇಕಲ್ವಾ ಆಗಲಿಲ್ಲ ಅಲ್ವಾ ಬರೀ ನಮ್ಮೂರಲ್ಲ ಊಟ ಮಾಡ್ಕೊಂಡು ಬೆಳೆ ನೀವೆಲ್ಲ ಲಾಕ್ ಮಾಡ್ಕೊಂಬಂದ್ಬಿಟ್ಟು ಬೆಳಗಾಗೆದ್ದು ಫಸ್ಟ್ ಪ್ಲಸ್ಗೆ ಹೋಗೋರಂತೆ ಇನ್ನು ಫೋನ್ ಬೇರೆ ಇಲ್ಲ ಫೋನು ರುದ್ರ ಬಣ್ಣದಲ್ಲಿದೆ ಬಟ್ ಆದರೆ ಪೋಸ್ಟ್ ಆಫೀಸು ಕ್ಲೋಸ್ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಇದು ಓಪನ್ ಆಗಿರುತ್ತೆ ಬೆಳಗ್ಗೆ ಫೋನ್ ಮಾಡ್ಕೊಳ್ಳೋರಂತೆ ಬನ್ನಿ ನಮ್ಮನೇಲೆ ಇದ್ಬಿಟ್ಟು ಬೆಳಗ್ಗೆ ಬಂದು ಹೋಗೋರಂತೆ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಬಂದೆ ಅಂದರು ನಮ್ಮಪ್ಪ ಅಯ್ಯೋ ಭಾಳ ಭಾಳ ಸಂತೋಷ ಸ್ವಾಮಿ ನಮಗೆ ಭಾಳ ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ಬಿಡೋದು ನಮಗೆ ಅಂತ ಹೇಳಿಬಿಟ್ಟು ನಮ್ಮ ಡ್ರೈವರು ಕಂಡಕ್ಟ್ರನ್ನ ನಮ್ಮಪ್ಪ ಎಲ್ಲರಿಗೂ ಪರಿಚಯ ಮಾಡಿಕೊಟ್ರು ಡ್ರೈವರ್ ಹೆಸರು ಗೋವಿಂದರಾಜ್ ಅಂತ ಈ ಕಂಡಕ್ಟ್ರ್ ಹೆಸರು ಜಗದೀಶ್ ಅಂತ ಎಲ್ಲರಿಗೂ ಪರಿಚಯ ಮಾಡಿಕೊಟ್ರು ಆಮೇಲೆ ಬನ್ನಿ ನಮ್ಮ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋವ ಹೇಳ್ಬಿಟ್ಟು ನಮ್ಮನ್ನು ನಮ್ಮನೆಗೆ ಅವ್ರನ್ನೆಲ್ಲ ಕರ್ಕೊಂಡು ಬಂದರು ನಾನು ಓಡೋಗಿ ಅಮ್ಮಂಗೆ ಫಸ್ಟು ಸುದ್ದಿ ಮುಟ್ಟಿಸಿದೆ ಅಮ್ಮ ಅಮ್ಮ ಡ್ರೈವರು ಕಂಡಕ್ಟ್ರು ಬರ್ತಾಯಿದ್ರೆ ಮನೆಗೆ ಊಟಕ್ಕೆ ಬರ್ತಾರಂತೆ ಅನ್ನಕ್ಕೆ ಇಡ್ಬೇಕಂತೆ ಅಂತ ಸರಿ ಅವರು ಅನ್ನಕ್ಕೆ ಇಟ್ ಇಡೋಕ್ಕೆ ಶುರು ಮಾಡಿದ್ರು ಸೊ ಡ್ರೈವರು ಕಂಡಕ್ಟ್ರನ್ನ ನಮ್ಮಪ್ಪ ಕರ್ಕೊಂಬಂದರು ನಮ್ಮ ಮನೆ ಹತ್ರ ನಮ್ಮ ನಮ್ಮ ಮನೆಯದು ಒಂದು ಕಟ್ಟೆ ಮನೆ ಮುಂದೆ ಕಟ್ಟೆ ಇರ್ತಿತ್ತು ಆ ಕಟ್ಟೆ ಮೇಲೆ ಕೂರಿಸ್ಬಿಟ್ಟು ಕೂತ್ಕೊಳ್ಳಿ ಇಲ್ಲೇ ನೀರು ತರಿಸ್ತೀನಿ ಅಂತ ಹುಡುಗ್ರಾ ಒಂದು ಬಕೆಟ್ ನೀರು ತೊಗೊಂಬನರು ಅಂತ ಅಂದರು ನಮ್ಮ ದೊಡ್ಡ ಅಕ್ಕ ಒಂದು ಬಕೆಟಲ್ಲಿ ನೀರು ತೊಗೊಂಡು ಬಂದರು ಅದ್ರ ಜೊತೆಗೆ ಒಂದು ಟವಲು ತೊಗೊಂಬಂದು ಕೊಟ್ಟರು ಇವರು ಕೈ ಕಾಲು ತೊಳ್ಕೊಂಡು ಕೂತ್ಕೊಂಡ್ರು ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡಿತಾಯಿದ್ರು ಅರಟೆ ಹೊಡೆದಾದಮೇಲೆ ಅನ್ನ ಆಯಿತು ಅಂತ ನಮ್ಮಮ್ಮ ಹೇಳಿದ್ರು ಸೊ ಅದಾದಮೇಲೆ ನಮ್ಮ ಚಿಕ್ಕಪ್ಪನ ಮನೆ ನಮ್ಮನೆ ಉಳಿದಿದ್ದು ಸಾರು ಗೊಜ್ಜು ಎಲ್ಲ ಸೇರಿಸ್ಕೊಂಡು ಊಟ ಸಮೃದ್ಧಿಯಾಗಿ ಮಾಡಿದ್ರು ಸೊ ಹಾಗೆ ನಮ್ಗೆ ಅಲ್ಲೊಂದು ಜಗಲಿ ಇತ್ತು ಜಗಲಿ ಮೇಲೆ ಒಂದು ಹಾಸಿಗೆ ಹಾಸ್ಕೊಟ್ರು ಎರಡು ಹಾಸಿಗೆನ ಎರಡು ಹಾಸಿಗೆ ಮೇಲೆ ಕಂಡಕ್ಟ್ರು ಡ್ರೈವರು ಮಲಕ್ಕೊಂಡ್ರು ಎದ್ದು ಹೋಗೋಣ ಅಂತ ಹೇಳಿಬಿಟ್ಟು ಅಂದರು ಸರಿ ನಾವೆಲ್ಲ ಹೋಗಿ ಮಲ್ಕೊಂಡು ನಾನು ಬೆಳಗ್ಗೆ ಏಳೋ ಹೊತ್ತಿಗೆ ಆಗಲೇ ಎದ್ದು ಡ್ರೈವರ್ ಕಂಡು ಹೊರಟೋಗಿದ್ರು ಅವರು ನಮ್ಮದು ಫಸ್ಟ್ ಬಸ್ಗೆ ಕೊಣ್ಣೂರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೆಳಗಾಗೆದ್ದು ಏಳುವರೆ ಬಸ್ಗೆ ಹೊಟೋಗ್ಬಿಡ್ತಾರೆ ಕೊಣ್ಣೂರಿಗೆ ಹೋಗಿ ಅಲ್ಲಿ ಮಾಡ್ಕೊಂಬರ್ತೀವಿ ಗೀರ್ ಸರಿ ಮಾಡ್ಕೊಂಡು ಬರ್ತೀವಿ ಅಥವಾ ಟೈರ್ ತರ್ತೀವಿ ಅಂತ ಹೇಳಿ ಹೊಟ್ಟೋಗಿದ್ರು ಸೊ ಇನ್ನೇನು ಸಂಜೆ ಆರು ಗಂಟೆಯ ಸಮಯ ಅವತ್ತು ಇಲ್ಲ ಬಸ್ ಶಬ್ದ ಆಯಿತು ಎಲ್ಲಿ ನೋಡಿದ್ರೆ ಕಡೆ ಬಸ್ ಬರ್ತಾ ಇದೆ ಯಾವ ಬಸ್ಸು ಅದೇ ಕೆಟ್ಟೋಗಿತ್ತಲ್ಲ ಅದೇ ಬಸ್ಸು ಡ್ರೈವರು ಕಂಡಕ್ಟ್ರು ಬಸ್ಸನ್ನು ತೊಗೊಂಡು ಬರ್ತಾಯಿದ್ದಾರೆ ನಮ್ಮೂರಿಗೆ ಪ್ರಾಬಬಲಿ ಫಸ್ಟ್ ಟೈಮು ನಮ್ಮೂರಿಗೆ ಬಸ್ ಬಂದಿದ್ದು ಅದೇ ಅಂತ ಕಾಣಿಸುತ್ತೆ ಸೊ ಆ ಗಾಡಿನ ರಸ್ತೆಯಲ್ಲೇ ಬಸ್ಸು ತಗೊಂಡು ಬಂದ್ಬಿಟ್ರು ಡ್ರೈವರು ಬಂದುಬಿಟ್ಟು ನಮ್ಮ ಅಪ್ಪ ಥ್ಯಾಂಕ್ಸ್ ಹೇಳಿಬಿಟ್ಟು ಸರ್ ತುಂಬ ಭಾಳ ಒಳ ಭಾಳ ಸಂತೋಷ ಆಯಿತು ನಿಮ್ಮ ಉಪಕಾರ ಮರೆಯೋಕ್ಕಾಗಲ್ಲ ನಮಗೆ ಅಂತ ಹೇಳಿಬಿಟ್ಟು ನಮ್ಮ ಹುಡುಗರಿಗೆಲ್ಲ ಒಂದು ರೌಂಡು ಬಸ್ಸಲ್ಲಿ ತಿರುಗಿಸ್ಬಿಟ್ಟು ಮತ್ತೆ ಬಸ್ ತಗೊಂಡು ಅವ್ರು ಹೋದರು ಇದು ನಡೆದ ಘಟನೆ ಕತೆ ಇಷ್ಟೇ ಅಲ್ಲ ಇದಕ್ಕಿಂತ ಮುಂದೆ ಒಂದು ದೊಡ್ಡ ಘಟನೆ ಆಯಿತು ಅದು ಮೋಸ್ಟ್ ಇಂಪಾರ್ಟೆಂಟ್ ಈ ಘಟನೆ ನಡೆದು ಒಂದು ಮೂರು ವರ್ಷ ಎರಡು ಮೂರು ವರ್ಷ ಆಗಿರ್ಬೋದು ಎರಡು ವರ್ಷ ಎರಡು ವರ್ಷ ಮೂರು ವರ್ಷ ಆಗಿರ್ಬೋದು ಮೈಸೂರು ದಸರಾ ಟೈಮ್ ಮೈಸೂರು ದಸರಾ ನಮ್ಮ ನಮ್ಮಕ್ಕ ಗಾಯತ್ರಿ ಹೋಗಿದ್ರು ನಮ್ಮ ಅತ್ತೆ ಮನೆ ಇದೆ ಮೈಸೂರಿನಲ್ಲಿ ಅಲ್ಲಿ ಹೋಗಿದ್ಳು ಒಂದು ದಿವಸ ಅದು ಅದೆಲ್ಲ ನೋಡಿಕೊಂಡು ವಾಪಸ್ ಬರೋದು ಲಾಸ್ಟ್ ಬಸ್ ಮೈಸೂರು ಬಸ್ಸಲ್ಲಿ ಬರ್ತೀನಿ ನೀವೆಲ್ಲ ದುಡ್ ಮಂದ್ ಬಂದ್ಬಿಡಿ ಅಂತ ಒಂದು ವ್ಯವಸ್ಥೆ ಆಗಿತ್ತು ಸೊ ನಾವೆಲ್ಲ ಹೋಗಿ ಒಂದು ದಿವಸ ರುದ್ರಪಟ್ಣ ಅವತ್ತಿನ ದಿವಸ ರುದ್ರಪಟ್ಟಣಕ್ಕೆ ಹೋಗಿ ಕಾಯ್ತಾಯಿದ್ದು ಬಸ್ಗೆ ಈ ರುದ್ರಪಟ್ಟಣದ ಬಸ್ಸು ಬರಲೇ ಇಲ್ಲ ಅದು ಮೈಸೂರು ಬಸ್ಸು ಏಳಾಯ್ತು ಎಂಟಾಯ್ತು ಏಳುವರೆ ಬರಬೇಕಾಗಿತ್ತು ಎಂಟು ಎಂಟುವರೆಗೆ ಬರಲಿಲ್ಲ ಮನೆಗೆ ವಾಪಸ್ ಬಂದ್ಬಿಟ್ವು ನಾವು ಸೊ ಮನೆಗೆ ಬಂದು ಇನ್ನೇನು ಎಲ್ಲ ಮಲ್ಕೊಂಡು ಊಟ ತಿಂಡಿ ಮಾಡಿ ಮಲ್ಕೋತಾಯಿದ್ದು ನಮ್ಮಪ್ಪ ಹೇಳಿದರು ನಾಳೆ ಬೆಳಿಗ್ಗೆ ಮೈಸೂರು ಬಸ್ಸಲ್ಲಿ ನಾನೇ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಏನಾಯಿತು ಏನು ಅಂತ ಯಾಕಂದರೆ ಏನು ಕಮ್ಯುನಿಕೇಷನ್ ಫೋನ್ ಫೋನಿಲ್ಲ ನಮ್ಮ ಆ ಕಾಲದಲ್ಲಿ ಫೋನ್ ಇಲ್ಲ ಏನಿಲ್ಲ ಏನಿದ್ರು ಹೋಗಿ ಪರ್ಸನಲ್ ಮಾತಾಡಬೇಕು ಇಲ್ಲ ಕಾಗದ ಬರಿಬೇಕು ಕಾಗ್ದ ಬರೋದು ಎರಡು ಮೂರು ದಿವಸ ಆಗುತ್ತೆ ಅದಕ್ಕೋಸ್ಕರ ನಾನೇ ಹೋಗಿ ಬರ್ತೀನಿ ಅಂತ ಹೇಳಿ ನಮ್ಮಪ್ಪ ಎಲ್ರಿಗೂ ಕನ್ವಿನ್ಸ್ ಮಾಡಿಬಿಟ್ಟು ಮಲಗಿಸಿದ್ರು ಒಂದು ಹತ್ತು ಗಂಟೆ ಇರ್ಬೋದು ರಾತ್ರಿ ಮತ್ತೆ ದೊಡ್ಡ ಶಬ್ದ ಬಸ್ ಬಸ್ಸಿನ ಶಬ್ದ ಏನು ಬಸ್ ಶಬ್ದ ಅಂದರೆ ಎಲ್ಲ ಹೊರಗಡೆ ಬಂದು ಕೂತ್ಕೊಂಡ್ರು ನೋಡಿದ್ರೆ ಒಂದು ಬಸ್ಸು ನಮ್ಮೂರು ಬಂದ್ಬಿಟ್ಟಿದೆ ಸರ್ಕಾರಿ ಬಸ್ಸು ಅಯ್ಯೋ ಇದೇನಪ್ಪ ಅಂದರೆ ಸರ್ಕ ಆ ಬಸ್ ಬಂದು ನಮ್ಮನೆ ಮುಂದೆ ಒಂದು ನಿಂತ್ಕೊಂತ ಅಲ್ಲಿ ಇಳಿದಾರ ಯಾರೋ ಒಬ್ಬರೇ ಒಬ್ಬ ಪ್ಯಾಸೆಂಜರು ಅದೇ ನಮ್ಮ ಅಕ್ಕ ನಮ್ಮ ಅಕ್ಕ ಇಳಿದು ಬಂದು ನಮ್ಮಅಪ್ಪ ಆಶ್ಚರ್ಯ ಏನಿದೆಯಲ್ಲ ಏಕೆ ನಮ್ಮೂರು ಬಸ್ ಬಂದುಬಿಟ್ಟಿದೆ ಅಂತ ಆಗ ಡ್ರೈವರು ಏನು ಸ್ವಾಮಿ ನಮ್ಮ ನಮ್ಮ ಮಕ್ಳಿಗೆ ಕರ್ಕೊಂಬಂದ ತುಂಬ ಥ್ಯಾಂಕ್ಸು ತುಂಬ ಭಾಳ ಹೆಲ್ಪ್ ಆಯಿತು ನಿಮ್ಮಿಂದ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಅಯ್ಯೋ ಹಾಗೆಲ್ಲ ಅನ್ಬೇಡಿ ಸ್ವಾಮಿ ನಾವು ಇವು ಅದೊಂದು ದೊಡ್ಡ ಕಥೆ ಅದು ನಾನು ಕೆ ಆರ್ ನಗರ್ ಡಿಪೋನಲ್ಲಿರೋದು ಈ ಕೆ ಆರ್ ನಗರ್ ಡಿಪೋ ಡ್ರೈವರು ನಾನು ಬಸ್ ಸ್ಟಾಪಲ್ಲಿ ನೋಡಿದೆ ಅವ್ರ ಹುಡುಗಿ ಅಳ್ತಾ ನಿಂತಿದ್ಲು ಯಾರಮ್ಮ ನೀನು ಒಂದೆ ನಾನು ಹೀಗೆ ನಾನು ಮ ಮತ್ಗೋಡ್ಗೆ ಹೋಗ್ಬೇಕಾಗಿತ್ತು ಮೈಸೂರು ಬಸ್ ಕೆಟ್ಟೋಗ್ಬಿಟ್ಟಿದೆ ಇಲ್ಲಿ ಇನ್ಯಾವುದು ಬಸ್ಸಿಲ್ವಂತೆ ಈ ರಾತ್ರಿ ಎಲ್ಲಿರೋದು ಅಂತ ಗೊತ್ತಿಲ್ಲ ನನಗೆ ಅಂತ ಅಳ್ತಾ ನಿಂತಿದ್ಲು ನಾನು ಹಾಗೆ ವಿಚಾರಿಸಿದೆ ಯಾವ ಯಾ ಯಾರ ಮಗಳು ಅಂತ ನಾನು ಮತ್ಗೋಡು ವಾಸುದೇ ಶಾಸ್ತ್ರಿಗಳ ಮಗಳು ಅಂದು ತಕ್ಷಣ ನಾನು ಹೋಗಿ ಡಿಪೋ ಹತ್ರ ಜ ಮ್ಯಾನೇಜರ್ ಹತ್ರ ಜಗಳ ಆಡ್ಕೊಂಡು ಒಂದು ಬಸ್ಸನ್ನು ತಗೊಂಡು ಇವಳನ್ನ ಹತ್ಕೊಂಡು ಮತ್ತೆ ರೀ ಬಸ್ನ ರುದ್ರಪಟ್ನ ಕ ತೊಗೊಂಡೋಗ್ತೀನಿ ನಾನು ಕಣ್ಣೂರು ಕ ತಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಹಾಕೊಂಡ್ಬಂದೆ ಯಾರೂ ಇರಲಿಲ್ಲ ಇವ್ರೊಬ್ಬರೇ ಇದ್ದರು ಸೊ ಇವ್ರೊಬ್ಬಳನ್ನೇ ಹಾಕೋ ಕರ್ಕೊಂಡು ನಾನು ಬಂದೆ ಬಂದು ಬಿಟ್ಟು ಹೋಗ್ತಾಯಿತ್ತು ಸ್ವಾಮಿ ನಿಮ್ಗೆ ಜ್ಞಾಪಕ ಇದೆಯಾ ಮೂರು ವರ್ಷದ ಹಿಂದೆ ನಮಗೆ ಇದೇ ಬಸ್ಸು ನಾವು ತಗೊಂಡು ಬಂದ ಬಸ್ಸು ಒಂದು ಸಾರಿ ಪಂಕ್ಚರ್ ಆಗಿ ನಿಮ್ಮ ಮನೇಲಿ ಬಂದು ಊಟ ತಿಂಡಿ ಮಾಡ್ಕೊಂಡು ಹೋದ್ರು ಈ ಜ್ಞಾಪಕ ಇದೆಯಾ ನಾನು ಸ್ವಾಮಿ ಗೋವಿಂದರಾಜು ಅಂತ ಡ್ರೈವರು ನೀವು ಮಾಡಿದ ಉಪಕಾರನ ಹೇಗೆ ತೀರಿಸೋದು ಋಣ ಹೇಗೆ ತೀರಿಸೋದು ಅಂತ ಅಂತಿದ್ದೆ ನೋಡಿ ಒಂದು ಅವಕಾಶ ಸಿಕ್ತು ದೇವರೇ ಒಂದು ಅವಕಾಶ ಕೊಟ್ಟ ನಿಮ್ಮ ಮಗಳನ್ನು ನಾನು ಕರ್ಕೊಂಡು ಬಂದು ಬಿಟ್ಟಿದ್ದೀನಿ ತುಂಬ ತುಂಬ ಥ್ಯಾಂಕ್ಸು ನಿಮಗೆ ನಿಮ್ಮ ಉಪಕಾರನ ಯಾವತ್ತೂ ಮರೆಯೋಲ್ಲ ಅಂಥೇಳಿ ಬಸ್ಸು ವಾಪಸ್ಸು ಕೊಂಡು ನೋಡ್ಕೋಯ್ತು ಹೀಗೆ ಯಾವ ನಿರೀಕ್ಷಣೆಯೇ ಇಲ್ಲದೆ ನಿರ್ಮಲವಾದ ಹೃದಯದಿಂದ ಯಾರಿಗಾರು ಹೆಲ್ಪ್ ಮಾಡಿದ್ರೆ ಇವತ್ತಲ್ಲ ನಾಳೆ ಅದು ಹೆಲ್ಪು ಇನ್ನೊಂದು ರೂಪದಲ್ಲಿ ಅಥವಾ ಅದೇ ಇನ್ನೊಂದು ಹೆಲ್ಪ್ನ ರೂಪದಲ್ಲಿ ಬರುತ್ತೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಇವತ್ತಿಗೂ ಈ ಕಥೆ ನೆನೆಸ್ಕೊಂಡ್ರೆ ನನ್ನ ಕಣ್ಣ ನನ್ನ ಕಣ್ಣು ತೇವಾಗುತ್ತೆ ಅಪ್ಪ ಹೇಳ್ಕೊಟ್ಟಿದ್ದು ಒಂದೇ ಒಂದು ಮಾತು ನಿರ್ಮಲವಾದ ಹೃದಯದಿಂದ ನಿರ್ಲ್ ನಿಮಗೆ ಯಾವುದೇ ಸಹಾಯ ಮಾಡಿದ್ರೆ ಯಾವುದೇ ನಿರೀಕ್ಷಣೆ ಇರಲಿ ಸಹಾಯ ಮಾಡಿದ್ರೆ ದೇವರನ್ನು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಐ ಹೋಪ್ ಯು ಆಲ್ ಎಂಜಾಯಿಂಗ್ ದಿಸ್ ಸ್ಟೋರಿ ಥ್ಯಾಂಕ್ ಯು ವೆರಿ ಮಚ್